ಡಬಲ್ ಆಕಾಂಕ್ಷಿಗಳ ಕ್ಷೇತ್ರಗಳಿಗೆ ಘೋಷಣೆ ಆಗದ ಟಿಕೆಟ್ ಕಲಘಟಕಿ ಬಳ್ಳಾರಿ ನಗರ ಹಾಗೂ ಪುಲಿಕೇಶಿ ನಗರ ಡಬಲ್ ಆಕಾಂಕ್ಷಿಗಳ ಕ್ಷೇತ್ರ ಇದು ಇಲ್ಲಿ ಇನ್ನೂ ಕೂಡ ಟಿಕೆಟ್ ಘೋಷಣೆ ಆಗಿಲ್ಲ ಯಾವ್ಯಾವ ಕ್ಷೇತ್ರ ಕಲಘಟಕಿ ಬಳ್ಳಾರಿ ನಗರ ಹಾಗೂ ಪುಲಿಕೇಶಿ ನಗರ ಟಿಕೆಟ್ ಘೋಷಿಸಿದ್ರೆ ಬಂಡಾಯ ಏಳುವಂತಹ ಸಾಧ್ಯತೆ ಇದೆ ಹೀಗಾಗಿ ಟಿಕೆಟ್ ಅನ್ನು ಘೋಷಣೆ ಮಾಡಿಲ್ಲ ಎಐಸಿಸಿ ಅಳೆದು ತೂಗಿ ಟಿಕೆಟ್ ಅನ್ನು ಘೋಷಣೆ ಮಾಡಲಿದೆ ಕಾಂಗ್ರೆಸ್ ಈ ಕ್ಷೇತ್ರಗಳಿಗೆ ಈಗಾಗಲೇ ಹೇಳಿದಾಗೆ ಗೊಂದಲ ಇರುವಂತಹ ಕ್ಷೇತ್ರಗಳು ಪ್ರಮುಖವಾಗಿ ಹಲವಾರು ಕಾರಣಗಳು ಕೆಲವೊಂದು ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಆಗದೇ ಇರೋದಕ್ಕೆ ಕೆಲವೊಂದು ಕಡೆ ಈ ಡಬಲ್ ಆಕಾಂಕ್ಷಿಗಳು ಇರೋದ್ರಿಂದ ಆ ಕ್ಷೇತ್ರಗಳನ್ನು ಇನ್ನೂ ಕೂಡ ಉಳಿಸಿಕೊಂಡಿದೆ ಈಗಲೇ ಆ ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡಿದ್ರೆ ಅಭ್ಯರ್ಥಿಗಳು ಬಂಡಾಯ ಏಳುವಂತಹ ಸಾಧ್ಯತೆ ಇದೆ ಹಾಗಾಗಿ ಸದ್ಯದ ಮಟ್ಟಿಗೆ ಬೇಡ ಅಂತ ಕೆಲವೊಂದು ಇಂತಹ ಕ್ಷೇತ್ರಗಳನ್ನು ಹೋಲ್ಡ್ ಮಾಡಿದೆ ಟಿಕೆಟ್ ಅನ್ನು ಘೋಷಣೆ ಮಾಡಿಲ್ಲ ಅಳೆದು ತೂಗಿ ಟಿಕೆಟ್ ಅನ್ನು ಘೋಷಣೆ ಮಾಡಿದ್ರು ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನು ಒಂದು ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಇದೆ ಈ ಕ್ಷೇತ್ರಗಳಿಗೆ ಗೊಂದಲ ಇರುವಂತಹ ಕ್ಷೇತ್ರಗಳಿಗೆ ಡಬಲ್ ಆಕಾಂಕ್ಷಿಗಳ ಕ್ಷೇತ್ರಗಳಿಗೆ ಟಿಕೆಟ್ ಅನ್ನು ಇನ್ನು ಕೂಡ ಕಾಂಗ್ರೆಸ್ ಘೋಷಣೆ ಮಾಡಿಲ್ಲ ಗಮನಿಸ್ತಾ ಇದ್ದೀವಿ ನಾವು ಟಿಕೆಟ್ ಯಾರಿಗೆಲ್ಲ ಘೋಷಣೆ ಮಾಡಿದೆ ಕಾಂಗ್ರೆಸ್ ಅನ್ನುವಂಥದ್ದನ್ನು ಈಗಾಗಲೇ ಹಾಲಿ ಶಾಸಕರಿಗೆ ಪ್ರಮುಖವಾಗಿ ಟಿಕೆಟ್ ಅನ್ನು ಕೊಟ್ಟಿರುವಂಥದ್ದು ಇದು ಗೊಂದಲ ಇರದೇ ಇರುವಂತಹ ಕ್ಷೇತ್ರಗಳು ಜಮೀರ್ ಅಹಮದ್ ಖಾನ್ ಅವರಿಗೆ ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಚಿತ್ತಾಪುರದಿಂದ ಎನ್ ಎ ಹ್ಯಾರಿಸ್ ಅವರು ಶಾಂತಿನಗರ ಈಗಾಗಲೇ ಇಲ್ಲಿ ಶಾಸಕರು ಇವರು ಹಾಗಾಗಿ ಇಂತಹ ಕ್ಷೇತ್ರಗಳಿಗೆ ಆಯ್ಕೆ ಮಾಡಲಾಗಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಗ್ರಾಮಾಂತರ ಹಾಲಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವರು ಖಾನಾಪುರ ಜೊತೆಗೆ ದರ್ಶನ್ ಧ್ರುವನಾರಾಯಣ್ ನಂಜನಗೂಡು ಇತ್ತೀಚೆಗಷ್ಟೇ ಧ್ರುವನಾರಾಯಣ್ ಅವರು ಮನೆಲ್ಲ ಆಗಲಿದ್ರು ಹಾಗಾಗಿ ಆ ಕ್ಷೇತ್ರದಿಂದ ಅವರ ಆಯ್ಕೆಯೇ ಸೂಕ್ತ ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನು ಆಯ್ಕೆ ಮಾಡಲಾಗಿದೆ ನಾಗಮಂಗಲದಿಂದ ಚಲುವನಾರಾಯಣ ಸ್ವಾಮಿ ರಾಜರಾಜೇಶ್ವರಿ ನಗರದಿಂದ ಕುಸುಮ ಅವರು ಡಿ ಕೆ ರವಿ ಅವರ ಪತ್ನಿ ಶರತ್ ಬಚ್ಚೇಗೌಡ ಹೊಸಕೋಟೆ ಎಚ್ ಸಿ ಬಾಲಕೃಷ್ಣ ಅವರು ಮಾಗಡಿ ಕ್ಷೇತ್ರದಿಂದ ಶರಣಪ್ರಕಾಶ್ ಪಾಟೀಲ್ ಅವರು ಸೇಡಂ ಇಕ್ಬಾಲ್ ಹುಸೇನ್ ರಾಮನಗರ ಕ್ಷೇತ್ರದಿಂದ ಇವರ ಹೆಸರನ್ನ ಫೈನಲ್ ಮಾಡಲಾಗಿದೆ ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ